ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ಸೋಮವಾರ, ಟೈಮ್ ಒಂದು 12:30 ಆಗ್ತಾ ಬಂತು. ನಾವಿವಾಗ ಹೊರಗಡೆ ಹೊರಟಿದ್ದೇವೆ, ತುಂಬ ಶಾಪಿಂಗ್ ಮಾಡೋದಿದೆ. ಎಲ್ಲಿಗೆಲ್ಲ ಹೋಗ್ತೇವೆ, ಹಾಗೆ ಏನೆಲ್ಲ ಶಾಪಿಂಗ್ ಮಾಡ್ತೇವೆ ಅಂತೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಬನ್ನಿ, ಹೋಗೋಣ. ಇದು ಉಜಿರೆ ಸಿಟಿ, ನಾನು ತುಂಬ ವ್ಲಾಗಲ್ಲಿ ತೋರಿಸಿದ್ದೇನೆ. ಧರ್ಮಸ್ಥಳದಿಂದ ಉಜಿರೆಗೆ ಹೋಗೋ ದಾರಿ ಇದು. ಈ ಕಡೆ ನೋಡಿದರೆ STM ಸ್ಕೂಲ್ ಇದೆ, ಪಕ್ಕದಲ್ಲಿ STM ಕಾಲೇಜ್ ಇದೆ. ನಾವು ಇದೇ ರೂಟಲ್ಲಿ ಹೋಗಬೇಕು. ಹಾಗೆ ನಾವು ಹೆಚ್ಚಾಗಿ ಉಜಿರೆಯಲ್ಲೇ ಶಾಪಿಂಗ್ ಮಾಡ್ತೇವೆ. ಬಿಟ್ಟರೆ ಬೆಳ್ತಂಗಡಿಯಲ್ಲಿ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಬೆಳ್ತಂಗಡಿಗೂ ಹೋಗ್ತಾ ಇದ್ದೇವೆ ಇವತ್ತು. ಸೊ ಬನ್ನಿ, ಎಲ್ಲರೂ ಹೋಗೋಣ. ಏನೇನೆಲ್ಲ ತಗೊಳ್ಳಿಕ್ಕೆ ಉಂಟು ತಗೊಳ್ಳೋಣ. ಹಾಗೆ ಯಾಕೆ ಇಷ್ಟೊಂದು ಶಾಪಿಂಗ್ ಮಾಡ್ತಿದ್ದೇನೆ, ಏನಿದೆ, ಪ್ರತಿಯೊಂದನ್ನು ಹೇಳ್ತೇನೆ, ಬನ್ನಿ. ಇವನ್ ನೋಡಿ, ಕಾರಲ್ಲಿ ನನ್ನ ಜೊತೆ ಕೂರ್ತೀರ, ಕೆಳಗಡೆ ಅಡಗಿ ಕೂತ್ಕೊತಾ ಇದ್ದಾನೆ. ಇವಾಗ ಮೊದಲಿಗೆ ನಾವಿಲ್ಲಿ ಸಿರಿಗೆ ಹೋಗ್ತಿದ್ದೇವೆ. ಇದು ಬೆಳ್ತಂಗಡಿಯಲ್ಲಿರೋ ಸಿರಿ. ನಮಗೆ ಇಲ್ಲಿ ನನ್ನ ಮಗಳದು ಯೂನಿಫಾರ್ಮನ್ನು ಎಕ್ಸ್ಚೇಂಜ್ ಮಾಡಬೇಕಿತ್ತು, ಹಾಗಾಗಿ ಇಲ್ಲಿ ಸಿರಿಗೆ ಹೋಗ್ತಾ ಇದ್ದೇವೆ. ಇಲ್ಲೇ ನೋಡಿ, ಪಕ್ಕದಲ್ಲಿ ಮಿಲೆಟ್ ಕೆಫೆ ಅಂತ ಇದೆ. ಆರ್ಗಾನಿಕ್ ಅಂದರೆ ಹೆಲ್ದಿ ಫುಡ್ ಸಿಗ್ತದೆ ಅಲ್ಲಿ. ಬಟ್ ನಾವೆಲ್ಲ ಹೋಗಿಲ್ಲ ಇವಾಗ ಸದ್ಯಕ್ಕೆ, ನಾವು ಸಿರಿಗೆ ಹೋದ್ವಿ. ಅಲ್ಲಿ ಎಕ್ಸ್ಚೇಂಜ್ ಮಾಡಬೇಕಿತ್ತು ಬಟ್ಟೆ. ಬಟ್ ಅಲ್ಲಿ ಅವ್ರು ಹೇಳಿದರು ಇಲ್ಲಿ ಅಲ್ಲ, ನೀವು ಅಲ್ಲಿ ಇನ್ನೊಂದು ಕಡೆ TB ಕ್ರಾಸ್ ಅಂತ ಉಂಟಲ್ಲ, ಅಲ್ಲಿ ಹೋಗಿ ಇವಾಗ ಎಕ್ಸ್ಚೇಂಜ್ ಎಲ್ಲ ಅಲ್ಲಿ ಅಂತ ಹೇಳಿದರು. ಸೊ ಇವಾಗ ಇಲ್ಲೇ ಒಂದು ಸ್ವಲ್ಪ ಈ ಥರ ಇತ್ತು ನೋಡಿ, ಪಾರ್ಕ್ ಥರ. ಇದನ್ನು ನೋಡಿದರೆ ಮಕ್ಕಳು ಬಿಡ್ತಾರ. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಇದರಲ್ಲಿ ಇಬ್ಬರನ್ನು ಆಟಾಡಿಸಿದ್ವಿ. ಇವನಂತೂ ಬರೋಕ್ಕೆ ಕೇಳಿಲ್ಲ, ವಾಪಸ್ ಹತ್ಕೊಂಡೇ ಕಾರ್ ಹತ್ತದ. ಸ್ವಲ್ಪ ಹೊತ್ತು ಹಾಗೆ ಇಲ್ಲಿ ಆಟಾಡಿದ್ರು ಇಬ್ಬರು ಕೂಡ. ಇಬ್ಬರಿಗೂ ಅಷ್ಟೇ, ಅಂದರೆ ಮಕ್ಕಳಿಗೆ ಹಾಗೆ ಅಲ್ವಾ, ಇಂಥದ್ದೆಲ್ಲ ನೋಡಿದರೆ ತುಂಬ ಇಷ್ಟ ಆಗ್ತದೆ. ಪಾರ್ಕೆಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದಲ್ಲ. ಸೊ ಇವರು ಕೂಡ ಹಾಗೇ, ಇವನು ಒಂದ್ಸಲ ಅಲ್ಲಿ ಹೋಗ್ತಾನೆ, ಒಂದ್ಸಲ ಇಲ್ಲಿ ಬರ್ತಾನೆ, ಒಂದು ಕಡೆ ನಿಲ್ಲಲ್ಲ, ಅದು ಬೇಕು ಇದು ಬೇಕು ಹಾಗಾಗಿತ್ತು ಅವನಿಗೆ. ಸೊ ಇಬ್ಬರು ಸೇರಿಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಆಟಾಡಿದರು. ನಂತರ ನಾವು ಅಲ್ಲಿಂದ ಹೊರಡಬೇಕಿತ್ತು, ಲೇಟ್ ಆಗ್ತಿತ್ತು, ಬೇರೆ ಕೆಲಸನೂ ಇತ್ತು ಬೆಳ್ತಂಗಡಿಯಲ್ಲಿ. ಹಾಗೆ ಒಂದು ಸ್ವಲ್ಪ ಆಟಾಡಿಸಿ ಮತ್ತು ಇವಳದು ಬಟ್ಟೆ ಕೂಡ ಬೇರೆ ಕಡೆ ಚೇಂಜ್ ಮಾಡೋದಂತ ಆಯ್ತಲ್ಲ, ಸೊ ಅಲ್ಲಿಗೂ ಹೋಗಬೇಕಿತ್ತು. ಫೈನಲಿ ನಾವು ಅಲ್ಲಿಂದ ಹೊರಟ್ವಿ, ಯಾಕಂದರೆ ಮಕ್ಕಳಂತೂ ಹೊರಡೋಕ್ಕೆ ರೆಡಿ ಇರಲಿಲ್ಲ, ನಾವೇ ಲಾಸ್ಟಿಗೆ ಹೊರಡಿಸ್ಕೊಂಡು ಬಂದ್ವಿ. ನಂತರ ನಾವು ಇಲ್ಲಿಗೆ ಬಂದ್ವಿ, ರಾಜಾರಾಮ್ ಅಂತ ಪಾತ್ರೆಗಳದು ಅಂಗಡಿ, ದೊಡ್ಡ ಅಂಗಡಿ. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದು, ಅಂದರೆ ನನ್ನ ಹಸ್ಬೆಂಡ್ ಇಲ್ಲಿ ಸ್ಕೀಮ್ ಅಂತ ಹಾಕ್ತಾರಲ್ಲ, ಹಾಗೆ ಹಾಕಿ ಕಟ್ತಾ ಇದ್ದರು. ಅದು ಮುಗ್ದಿತ್ತು, ಹಾಗೆ ನಮಗೆ ಕೆಲವು ಐಟಮ್ ತಗೊಳ್ಳಿಕ್ಕಿತ್ತು. ಹಾಗೆ ಇವ್ರ ಜೊತೆ ಕೆಲಸ ಮಾಡೋರಿಗೆ ಒಬ್ಬರಿಗೆ ಕೆಲವು ಐಟಮ್ ಎಲ್ಲ ತೆಗೆಸಿಕೊಡೋದಿತ್ತು, ಹಾಗಾಗಿ ತಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ. ಇಲ್ಲಂತೂ ತುಂಬಾ ಕಲೆಕ್ಷನ್ಸ್ ಇತ್ತು, ಪ್ರತಿಯೊಂದರದ್ದು ಕೂಡ, ಗ್ಲಾಸಿಂದ ತಟ್ಟೆಗಳು, ಪ್ಲೇಟ್ಗಳು, ಹಾಗೆ ಕಪ್ಗಳು, ಮತ್ತು ಈ ಥರ ದೇವ್ರದ್ದು ಐಟಮ್ಗಳು, ದೀಪ ಆ ಥರದ್ದು ಎಲ್ಲ ಥರದ್ದು, ಅಂದರೆ ಸ್ಟೀಲು, ಅಲ್ಯೂಮಿನಿಯಮ್ಮು, ಕಬ್ಬಿಣ, ಮತ್ತು ಪ್ಲಾಸ್ಟಿಕ್ ಐಟಮ್ಗಳು ಎಲ್ಲ ಥರದ್ದು ಇತ್ತು. ಅಂದರೆ ದೊಡ್ಡ ದೊಡ್ಡ ಕೂಡ, ಮಿಕ್ಸಿ, ಕುಕ್ಕರ್, ಮತ್ತು ಗ್ಯಾಸ್ ಸ್ಟವ್ ಅಂಥದ್ದೆಲ್ಲ ಇತ್ತು. ಸೊ ನಾವೆಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಕೆಲವೊಂದು ಐಟಮ್ಗಳು ನಮಗೆ ಬೇಕಾಗಿದ್ವು ತಗೊಂಡ್ವಿ. ಹಾಗೆ ನಮಗೆ ಒಂದು ಕಬಾಟ್ ತಗೊಬೇಕಿತ್ತು, ಅದು ಅಲ್ಲಿ ಇರಲಿಲ್ಲ, ಅಂದರೆ ಅವ್ರದ್ದು ಗೋಡೌನಲ್ಲಿತ್ತು. ಅಲ್ಲಿ ಹೋಗಿ ಅದನ್ನು ನೋಡ್ಕೊಂಡು ಬಂದ್ವಿ, ತಂದಿಲ್ಲ. ನಾಳೆ ನಾಡಿದ ಹಾಗೆ ಹೋಗಿ ತರೋಣ ಅಂಥೇಳಿ ನೋಡ್ಕೊಂಬಂದ್ವಿ. ಹಾಗೆ ಬೇರೆ ಇನ್ನು ಕೆಲವೊಂದು ಐಟಮ್ ಬೇಕಿತ್ತು, ಅಲ್ಲಿ ನಮಗೆ ಬೇಕಾದ ಹಾಗೆ ಸಿಗಲಿಲ್ಲ. ಸೊ ಉಳಿದಿದ್ದೆಲ್ಲ ಕೆಲವೊಂದು ಐಟಮ್ಗಳು ತೊಗೊಂಡು ಬಂದ್ವಿ. ಹಾಗೆ ಇವಾಗ ಯಾಕೆ ಇಂಥ ಇಷ್ಟೊಂದು ಐಟಮ್ಗಳನ್ನೆಲ್ಲ ಶಾಪಿಂಗ್ ಮಾಡ್ತಾ ಇದ್ದೇನೆ ಅನ್ನೋದನ್ನ ನಾನು ಹೇಳ್ತೇನೆ ಮುಂದೆ ವ್ಲಾಗಲ್ಲಿ.
ಸೊ ಸೌಟ್ಗಳೆಲ್ಲ ತುಂಬ ಚೆನ್ನಾಗಿತ್ತು, ಒಳ್ಳೆ ಕ್ವಾಲಿಟಿದು ಪಾತ್ರೆಗಳಿದ್ವು ಮಾತ್ರ. ಹಾಗೆ ರೇಟ್ ಕೂಡ ಹಾಗೇ ಇತ್ತು, ಸ್ವಲ್ಪ ಚೆನ್ನಾಗೇ ಇತ್ತು. ಸೊ ನಾವು ಕೆಲವೊಂದು ಐಟಮ್ಗಳು ತಗೊಂಡ್ವಿ. ಇದೇ ಸ್ನೇಹಿತರೆ ನೋಡಿ, ಇಷ್ಟೆಲ್ಲ ನಾನು ಇದರಲ್ಲಿ ಕೆಲವೊಂದಷ್ಟು ಐಟಮ್ಗಳನ್ನು ಶಾಪಿಂಗ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಇದೆಲ್ಲ ನನ್ನ ಮಗಳು ವೀಡಿಯೋ ಮಾಡ್ತಾ ಇರೋದು, ಹಾಗೆ ಅವಳು ಇದೆಲ್ಲ ತೋರಿಸ್ತಿರೋದು ಮೋಸ್ಟ್ಲಿ. ಸೊ ಮೇಲ್ಗಡೆ ಎಲ್ಲ ಈ ಥರ ಪ್ಲಾಸ್ಟಿಕ್ ಐಟಮ್ಗಳು ಎಲ್ಲ ಇದ್ವು. ಹಾಗೆ ಗ್ಯಾಸ್ ಸ್ಟವ್, ಕುಕ್ಕರ್ ಎಲ್ಲ ಇಲ್ಲಿದ್ವು, ಮಿಕ್ಸಿ, ಹಾಗೆ ಈ ಥರ ಗ್ಲಾಸ್ ಐಟಮ್ಗಳೆಲ್ಲ ಇಲ್ಲಿದ್ವು, ಸ್ಟೀಲ್ ಕೂಡ ಇಲ್ಲಿದ್ವು ಕೆಲವೆಲ್ಲ. ಸೊ ನಾವಿದರಲ್ಲಿ ಒಂದು ಸ್ವಲ್ಪ ಐಟಮ್ಗಳನ್ನ ತಗೊಂಡ್ವಿ. ಹಾಗೆ ನೋಡಿ, ಈ ಥರ ಕಲರ್ಫುಲ್ ಆಗಿರೋ ತಟ್ಟೆಗಳೆಲ್ಲ ಇದ್ವು, ಅಂದರೆ ಪ್ಲಾಸ್ಟಿಕ್ದು, ಫೈಬರ್ದು ಎಲ್ಲ. ಸೆರಾಮಿಕ್ಕಿಂದ ಅಷ್ಟೊಂದೇನು ಕಾಣಿಸಿಲ್ಲ, ಒಂದು ಸ್ವಲ್ಪ ಇತ್ತು ಅಷ್ಟೇ. ಮತ್ತು ಈ ಥರದ್ದೆಲ್ಲ ತುಂಬ ತುಂಬ ವೆರೈಟಿ ಇತ್ತು, ಹಾಗೆ ರೇಟ್ ಕೂಡ ಅಷ್ಟೇ, ಸ್ವಲ್ಪ ಕಾಸ್ಟ್ಲಿನೇ ಅಂತ ಹೇಳ್ಬೋದು ಇಲ್ಲಿ. ಸೊ ನಾವು ಇದನ್ನೆಲ್ಲ ತಗೊಂಡು ಹೊರಟ್ವಿ ಅಲ್ಲಿ. ನಂತರ ಇಲ್ಲಿದ್ದು ಶಾಪಿಂಗ್ ಮುಗಿಸ್ಕೊಂಡು ನಾವು ಅದೇ ಇನ್ನೊಂದು ಸಿರಿಗೆ ಹೊರಟ್ವಿ. ಇಲ್ಲಿ ಕೂಡ ದೊಡ್ಡ ಸಿರಿ ಓಪನ್ ಆಗಿತ್ತು. ಅಲ್ಲಿ ನಾವು ನನ್ನ ಮಗಳಿಗೆ ಯೂನಿಫಾರ್ಮ್ ಎಕ್ಸ್ಚೇಂಜ್ ಮಾಡೋದಿತ್ತು, ಹಾಗಾಗಿ ಯೂನಿಫಾರ್ಮ್ ಒಂದು ಎಕ್ಸ್ಚೇಂಜ್ ಮಾಡಿ ಹೊರಟ್ವಿ ಅಲ್ಲಿಂದ. ಅಲ್ಲಿ ಬೇಗನೆ ಆಯಿತು, ಯೂನಿಫಾರ್ಮ್ ಕಲೆಕ್ಷನ್ಸ್ ಕೂಡ ತುಂಬಾ ಇತ್ತು, ನಮಗೆ ಬೇಕಾದ ಸೈಜಲ್ಲಿ ಅಲ್ಲಿ ಸಿಗ್ತಾ ಇತ್ತು. ಸ್ಥಳದಲ್ಲೆಲ್ಲ ಅಷ್ಟೊಂದು ಸಿಗಲ್ಲ, ಹಾಗಾಗಿ ತುಂಬ ದಿನ ಇಟ್ಟು ಇವಾಗ ನಾವು ಚೇಂಜ್ ಮಾಡಿ. ಇದಾದ ನಂತರ ನಾವು ವಾಪಸ್ ಉಜ್ರೆಗೆ ಬಂದ್ವಿ. ಉಜ್ರೆಯಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಇವಾಗ ಬಟ್ಟೆ ಅಂಗಡಿಗೆ ಬಂದಿದ್ದೇವೆ. ಇಲ್ಲಿ ಬಟ್ಟೆಗಳು ತಗೊತಾ ಇದ್ದೇವೆ. ಉಜ್ರೆಯಲ್ಲಿ ನಾವು ಯಾವಾಗಲೂ ಹೆಚ್ಚಾಗಿ ಇದೇ ಶಾಪಲ್ಲಿ ಶಾಪಿಂಗ್ ಮಾಡ್ತೇವೆ ಬಟ್ಟೆಗಳು. ಬೇರೆ ಶಾಪಿಗೆ ನಾವು ಇದುವರೆಗೆ ಹೋಗೇ ಇಲ್ಲ ಅನಿಸ್ತದೆ, ಒಂದೆರಡು ಸಲ ಹೋಗಿರ್ಬೋದು, ಬಿಟ್ಟರೆ ಇಲ್ಲೇ ಇದು ಅಮೃತ್ ಅಂತ ಇಲ್ಲೇ ಬರ್ತೇವೆ. ಅಂದರೆ ಒಂದು ಸಲ ಬಂದ ಮೇಲೆ ಒಂದು ಸಲ ಎಲ್ಲ ಪರಿಚಯ ಆದಮೇಲೆ ಮತ್ತೆ ಇನ್ನೊಂದು ಕಡೆ ಹೋಗೋಕ್ಕೆ ಮನಸ್ಸಾಗಲ್ಲ, ಅಲ್ಲೇ ಬಂದು ಬರ್ತಾ ಇರ್ತೇವಲ್ಲ, ಹಾಗಾಗಿ ನಾವು ಯಾವಾಗಲೂ ಇದೇ ಶಾಪಿಗೆ ಬರ್ತೇವೆ. ಹಾಗೆ ಇವತ್ತು ಕೂಡ ಬಂದು ಕೆಲವು ಬಟ್ಟೆಗಳನ್ನ ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಕೂಡ ಬೇಗ ಬೇಗ ಮಗನನ್ನು ಇಟ್ಕೊಂಡು ಶಾಪಿಂಗ್ ಮಾಡೋದು ಒಂದು ದೊಡ್ಡ ಸಾಹಸ. ಅವನು ಒಂದು ಕಡೆ ನಿಲ್ಲಲ್ಲ, ನನ್ನ ಹಸ್ಬೆಂಡ್ ಅವನನ್ನು ಮ್ಯಾನೇಜ್ ಮಾಡ್ತಾಯಿದ್ರು, ನಾನಿಲ್ಲಿ ಬಟ್ಟೆಗಳನ್ನ ನೋಡ್ತಾ ಇದ್ದೆ. ಮಾಡಲ್ಲ ಸರಿ. ಸೊ ಅಂತೂ ಇಂತೂ ಸ್ವಲ್ಪ ಅಂದರೆ ಬಟ್ಟೆ ತಗೊಂಡ್ವಿ. ಪೀಚ್ ಕೋಟ್, ಕ್ರೀಮ್ ಶರ್ಟ್, ಚಡ್ಡಿದು. ಸೊ ಅದೇ ಇಷ್ಟೆಲ್ಲ ಶಾಪಿಂಗ್ ಆಗೋಷ್ಟರಲ್ಲಿ 4:30 ಆಗಿತ್ತು, ಸ್ವಲ್ಪ ಬೇಗ ಬೇಗನೆ ಮಾಡಿದ್ವಿ. ಸೊ ಅಷ್ಟರಲ್ಲಿ ಹಸಿವು ಕೂಡ ಆಗ್ತಿತ್ತು ಮಕ್ಕಳಿಗೂ ಎಲ್ಲರಿಗೂ. ಹಾಗೆ ನಾವಿಲ್ಲಿ ಏನಾದರೂ ತಿನ್ನೋಣ ಅಂತೇಳಿ ಹೋದ್ವಿ.
ಇದು ದಿಶಾ ಅಂತ, ಇದು ಕೂಡ ಉಜಿರೆಯಲ್ಲೇ ಇದೆ. ಸೊ ಇಲ್ಲಿ ಹೋಗಿ ಸ್ವಲ್ಪ ತಿನ್ಕೊಂಡು ಮನೆಗೆ ಹೋಗೋಣ ಅಂಥೇಳಿ ಬಂದ್ವಿ. ಗೊತ್ತಿ ಅಂದರೆ ಸಂಜೆ ಆಗಿತ್ತಲ್ಲ, ಏನು ಸ್ನ್ಯಾಕ್ಸೇ ಸಿಗ್ತದ ಅಲ್ಲ ಮೇಯ್ನ್ ಕೋರ್ಸ್ ಕೂಡ ಸಿಗ್ತದ ಅಂತ ಅಂದ್ಕೊಂಡು ಹೋದ್ವಿ. ಸೊ ಒಂದೊಳ್ಳೆ ಊಟ ಕೂಡ ಆಯಿತು ಸ್ನೇಹಿತರೆ. ನಮಗೆ ಇಲ್ಲಿ ಅಂದರೆ ದಿಶಾದ ಫುಡ್ ತುಂಬ ಇಷ್ಟ, ನನಗಾಗಲಿ ಮಕ್ಕಳಿಗೆ ಹಸ್ಬೆಂಡ್ಗೆ ಎಲ್ರಿಗೂ. ಸೊ ಹಾಗೆ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಸ್ನೇಹಿತರೆ, ಅಲ್ಲಿ ತನಕ ಬಾ ಬಾಯ್. ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಹಾಗೆ ಶಾಪಿಂಗ್ ಏನೆಲ್ಲ ಮಾಡಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೇನೆ ಸ್ನೇಹಿತರೆ.